ಹಣ್ಣುಗಳ ಸಿಪ್ಪೆಯಿಂದಾಗಿ ಮಾತ್ರ ಅಲ್ಲ ತರಕಾರಿಗಳ ಸಿಪ್ಪೆಯಿಂದಲೂ ಹಲವು ಪ್ರಯೋಜನಕಾರಿ ಲಾಭಗಳಿವೆ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಎಸೆಯೋ ಬದಲು ಅದರಿಂದಾಗುವ ಪ್ರಯೋಜನಕಾರಿ ಲಾಭಗಳಿಗೆ ಭಾಜನರಾಗಿ ಸಿಪ್ಪೆಯಿಂದ ಮಾಡೋದಾದರೂ ಏನಿದೆ ಅಂತ ಯೋಚನೆ ಮಾಡಿದ್ರೆ ಈ ವಿಡಿಯೋ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆಗಳನ್ನು ಎಸೆಯೋದಕ್ಕಿಂತ ಅವುಗಳನ್ನು ಗೊಬ್ಬರದ ರೂಪದಲ್ಲಿ ಬಳಸಬಹುದು ಅವುಗಳಿಂದ ತಯಾರಾದ ಗೊಬ್ಬರ ಸಸ್ಯಗಳಿಗೆ ತುಂಬಾ ಒಳ್ಳೆಯದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆಗಳು ಕ್ಯಾಲ್ಸಿಯಂ ಕಬ್ಬಿಣ ಮ್ಯಾಗ್ನೀಷಿಯಂ ಮತ್ತು ತಾಮ್ರದಿಂದ ಸಮೃದ್ಧವಾಗಿದೆ ಕೂದಲಿಗೆ ಹೊಳಪು ಬೇಕಾ ಹಾಗಿದ್ರೆ ಹೀಗೆ ಮಾಡಿ ಈರುಳ್ಳಿ ಸಿಪ್ಪೆಗಳು ಕೂದಲನ್ನು ತುಂಬಾ ಹೊಳೆಯುವಂತೆ ಮಾಡುತ್ತೆ ಈರುಳ್ಳಿ ಸಿಪ್ಪೆಯನ್ನು ನೀರಿನಲ್ಲಿ ಕುದಿಸಿ ಈ ನೀರಿನಿಂದ ತಲೆ ತೊಳೆದುಕೊಂಡ್ರೆ ಕೂದಲಿಗೆ ಸಾಕಷ್ಟು ಹೊಳಪು ಬರುತ್ತೆ ಇದೇ ವೇಳೆ ಅವುಗಳನ್ನು ತಲೆಯ ಕೂದಲಿಗೆ ಬಣ್ಣ ಮಾಡಲು ಸಹ ಬಳಸಲಾಗುತ್ತೆ ಈರುಳ್ಳಿ ಸಿಪ್ಪೆಯನ್ನು ಒಂದರಿಂದ ಅರ್ಧ ಗಂಟೆವರೆಗೆ ನೀರಲ್ಲಿ ಕುದಿಸಿ ಆ ಬಳಿಕ ನೀರಿನಿಂದ ತಲೆಗೆ ಮಸಾಜ್ ಮಾಡಿ ಅರ್ಧ ಗಂಟೆ ನಂತರ ಕೂದಲನ್ನು ತೊಳೆಯಿರಿ ಇದು ಕೂದಲಿಗೆ ನೈಸರ್ಗಿಕ ಬಣ್ಣವಾಗಿ ಕಾರ್ಯನಿರ್ವಹಿಸುತ್ತೆ ಕೆಲವೊಮ್ಮೆ ದೇಹದ ಸ್ನಾಯುಗಳಲ್ಲಿ ಸಾಕಷ್ಟು ಸೆಳೆತ ಬರುತ್ತೆ ಇದರಿಂದ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಈರುಳ್ಳಿ ಸಿಪ್ಪೆಯನ್ನು 10-15 ನಿಮಿಷಗಳ ಕಾಲ ನೀರಲ್ಲಿ ನೆನೆ ಹಾಕಿ ರಾತ್ರಿ ಮಲಗೋ ಮುನ್ನ ಈ ನೀರನ್ನು ಕುಡಿಯಿರಿ ಇದರಿಂದ ಸ್ನಾಯು ಸೆಳೆತ ಸಂದರ್ಭದಲ್ಲಿ ಸಾಕಷ್ಟು ಪರಿಹಾರ ಸಿಗುತ್ತೆ ಚರ್ಮದ ತುರಿಕೆ ನಿವಾರಣೆಗೆ ಪರಿಣಾಮಕಾರಿ ಸಾಮಾನ್ಯವಾಗಿ ಚರ್ಮದ ತುರಿಕೆ ಸಮಸ್ಯೆ ಇರುವ ಜನರು ಹಲವು ಬಗೆಯ ಔಷಧಿಗಳನ್ನು ಬಳಸ್ತಾರೆ ಆದರೆ ಮನೆಯಲ್ಲಿರುವ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆಯಿಂದ ಈ ಸಮಸ್ಯೆಗೆ ನಾವು ಸಾಕಷ್ಟು ಪರಿಹಾರ ಕಂಡುಕೊಳ್ಳಬಹುದು ನೀರಿನಲ್ಲಿ ನೆನೆಸಿದ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಸಿಪ್ಪೆಯನ್ನು ದೇಹದ ತ್ವಚೆಯ ಮೇಲೆ ಹಚ್ಚಿದರೆ ಇದರಿಂದ ಹೆಚ್ಚಿನ ಪ್ರಯೋಜನವಾಗುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ